ಬಸವ ಟಿ ವಿ ಸಮಸ್ತ ಪ್ರೇಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ಗಜೇಶ ಮಸಣಯ್ಯಗಳ ಪುಣ್ಯ ಸ್ತ್ರೀಯ ವಚನಗಳನ್ನು ನಾನು ಈ ಸಂಚಿಕೆಯಲ್ಲಿ ಮುಂದುವರಿಸ್ತೇನೆ ಆಕೆಯ ಮತ್ತೊಂದು ವಚನ ಅಹುದಹುದು ಲಿಂಗವಿಲ್ಲದ ಶಿಷ್ಯನ ಅರಿಸಬಲ್ಲ ಗುರುವು ಲಿಂಗವಿಲ್ಲದೆ ಇದ್ದ ಗುರುವ ಬಲ್ಲ ಶಿಷ್ಯ ಶಿಷ್ಯನ ಅರಿಯಬಲ್ಲ ಗುರು ಇವರಿಬ್ಬರ ಭೇದವ ನೀನೇ ಬಲ್ಲೆ ಮಸಣಯ್ಯ ಪ್ರಿಯ ಗಜೇಶ್ವರ ಶಿಷ್ಯ ಮತ್ತು ಗುರು ಯಾರೇ ಆಗಿರಲಿ ಅವರು ತಮ್ಮ ಲಿಂಗ ಸ್ವರೂಪವನ್ನು ಅರ್ಥ ಅಂದರೆ ತಮ್ಮೊಳಗೆ ಇರುವ ಚೈತನ್ಯದ ಅರಿವನ್ನು ಅವರು ಕಂಡುಕೊಂಡವರಾದರೆ ಅವರಿಬ್ಬರ ನಡುವೆ ಭೇದ ಉಳಿಯೋದಿಲ್ಲ ಆಗಿ ಅವರಿಗೆ ಈ ಸ್ಥಾವರ ಲಿಂಗ ಅಥವಾ ಇಷ್ಟಲಿಂಗ ಈ ಲಿಂಗಗಳ ಅರಿವು ಅಥವಾ ಅವುಗಳ ಒಂದು ಆಧಾರವು ಬೇಕಾಗಿಲ್ಲ ಆ ಅರಿವು ತಮ್ಮೊಳಗಿನ ಚೈತನ್ಯದ ಪರತತ್ವದ ಅರಿವನ್ನು ಹೊಂದಿದ ಗುರು ಮತ್ತು ಶಿಷ್ಯರಲ್ಲಿ ಭೇದ ಇಲ್ಲ ಆ ಅರಿವನ್ನು ಹೊಂದಿದಂಥ ಗುರು ಶಿಷ್ಯರ ನಡುವನ್ನು ಅವರ ನಡುವಿನ ಭೇದವನ್ನು ನೀನೇ ಬಲ್ಲೆ ಅಂದರೆ ಅವರಲ್ಲಿ ಯಾವ ಭೇದವೂ ಉಳ್ಕೊಂಡಿಲ್ಲ ತನ್ನೊಳಗಿನ ಚೈತನ್ಯವನ್ನು ಪರತತ್ವವನ್ನು ಅರಿತ ಗುರು ತನ್ನೊಳಗಿನ ಪರತತ್ವವನ್ನು ಅರಿತ ಶಿಷ್ಯ ಅವನನ್ನು ಅರಿಯಿಸಬಲ್ಲ ಗುರು ಗುರುವನ್ನು ಅರ್ಥ ಮಾಡಿಕೊಂಡು ತನ್ನೊಳಗನ್ನೂ ಅರ್ಥ ಮಾಡಿಕೊಳ್ಳುವ ಶಿಷ್ಯ ಒಂದು ಹಂತದಲ್ಲಿ ಭೇದವನ್ನು ಕಳ್ಕೊಳ್ತಾರೆ ಇಬ್ಬರೂ ಆ ಪರತತ್ವದಿಂದ ಪ್ರಜ್ವಲಿಸ್ತಾರೆ ಇಬ್ಬರೂ ಪರತತ್ವದ ಒಂದು ಪ್ರಜ್ವಲತೆಯನ್ನು ಅರ್ಥ ಮಾಡ್ಕೊಳ್ತಾರೆ ಅರ್ಥ ಮಾಡಿಕೊಂಡು ಆ ಅರಿವಿನಲ್ಲಿ ಮುಂದೆ ಸಾಕ್ತಾರೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಿದರು ಇದಾದ ಮೇಲೆ ಮತ್ತೊಂದು ವಚನದಲ್ಲಿ ಈಕೆ ಹೇಳೋದೇನಪ್ಪ ಅಂತ ಹೇಳಿದ್ರೆ ನನ್ನನ್ನು ನಾನು ಅರ್ಥ ಮಾಡಿಕೊಳ್ಬೇಕು ನನ್ನನ್ನು ನಾನು ಅರ್ಥ ಮಾಡಿಕೊಂಡ್ರೆ ನಿನ್ನನ್ನು ನಾನು ಅರ್ಥ ಮಾಡಿಕೊಂಡಂತೆ ಯಾಕೆ ನನ್ನನ್ನು ನಾನು ಅರ್ಥ ಮಾಡಿಕೊಂಡ್ರೆ ನಿನ್ನನ್ನು ಅರ್ಥ ಮಾಡಿಕೊಂಡ ಹಾಗೆ ಅಂತ ಹೇಳಿದ್ರೆ ನೀನು ನನ್ನೊಳಗೆ ಇದ್ದೀಯ ಆ ಚೈತನ್ಯ ಆ ಪರತತ್ವ ಆ ಪರಶಿವ ಅಥವಾ ಪರಮಾತ್ಮ ಪರ ಲಿಂಗ ಇಷ್ಟಲಿಂಗ ಏನು ಹೇಳ್ತಿರೋ ಅದು ನನ್ನೊಳಗೆ ಇದೆ ನನ್ನ ಒಳಗನ್ನು ನನ್ನೊಳಗಿನ ಆ ಚೈತನ್ಯವನ್ನು ಅರ್ಥ ಮಾಡಿಕೊಂಡ್ರೆ ಆ ಅರ್ಥ ಮಾಡಿಕೊಳ್ಳುವ ಅರಿವನ್ನು ಹೊಂದುವ ನಿಟ್ಟಿನಲ್ಲಿ ಮನಶುದ್ಧತೆಯನ್ನು ಸಾಧಿಸಿದರೆ ಈ ಮನಶುದ್ಧತೆಯನ್ನು ಸಾಧಿಸಿ ಆ ಅಂತರಂಗದ ಅರಿವನ್ನು ಹೊಂದಿ ಅದು ಆಚಾರದಲ್ಲಿ ಹೊರಹೊಮ್ಮಿದರೆ ಮತ್ತೆ ನಿನ್ನ ಅರಿವು ನನಗೆ ಸಹಜವಾಗಿ ಆಗತ್ತೆ ಮತ್ತು ನಿನ್ನನ್ನು ಅರಿಯುವ ಪ್ರಯತ್ನ ಬೇಡ ಅಂತ ಹೇಳಿ ಅದ್ಭುತವಾಗಿ ಈ ಮಾತನ್ನು ಹೇಳ್ತಾರೆ ಇದು ಸತ್ಯ ಅಲ್ವಾ ಚೈತನ್ಯ ಅನ್ನುವಂಥದ್ದು ಪ್ರಕೃತಿ ಅನ್ನುವಂಥದ್ದು ಎಲ್ಲ ಕಡೆಯಲ್ಲೂ ಎಲ್ಲದರಲ್ಲಿಯೂ ಇದೆ ಪಂಚಭೂತಗಳಿಂದಾದ ಪ್ರಕೃತಿಯಲ್ಲಿ ಪ್ರಪಂಚದಲ್ಲಿ ಇದರೊಳಗೆ ಇದನ್ನೆಲ್ಲ ದಾಟಿದ ಒಂದು ಚೈತನ್ಯ ಅದು ಆತ್ಮತತ್ವ ಅಂತಿರೋ ಪರತತ್ವ ಅಂತಿರೋ ಅಹಂ ತತ್ವ ಅಂತಿರೋ ಅಸ್ತಿತ್ವ ಅಂತಿರೋ ಏನಂತಿರೋ ಇದರ ಒಂದು ಒಂದು ಚೈತನ್ಯ ಒಂದು ಇದೆ ಎಲ್ಲದರಲ್ಲೂ ಒಂದು ಚೈತನ್ಯ ಇದೆ ಅದು ಹೇಗಿದೆಯಪ್ಪ ಆ ಪರತತ್ವ ಎಲ್ಲ ಕಡೆನೂ ಹೇಗೆ ಪ್ರತಿಫಲಿಸ್ತಾ ಇದೆ ಅಂತ ಹೇಳಿದರೆ ಉದಾಹರಣೆ ಒಂದು ನೂರು ಮಡಕೆಗಳನ್ನು ನಾವು ಮಡಕೆಗಳಲ್ಲಿ ನೀರು ತುಂಬಿಟ್ರೆ ಅದೇ ಕುಂಕುಂಬ ತತ್ವ ಅಂತ ಕೂಡ ನೂರು ಮಡಕೆಗಳಲ್ಲಿ ನೀರನ್ನು ತುಂಬಿಟ್ರೆ ಸೂರ್ಯ ಒಬ್ಬನೇ ಆದರೂ ಸೂರ್ಯನ ಬೆಳಕು ಆ ನೂರು ಮಡಕೆಗಳಲ್ಲೂ ಪ್ರತಿಫಲಿಸುತ್ತೆ ಅಥವಾ ನೂರು ಕನ್ನಡಿಗಳನ್ನು ಇಟ್ಟರೆ ಅಥವಾ ಎಷ್ಟಾದರೂ ಕನ್ನಡಿಗಳನ್ನು ಇಡಿ ಸೂರ್ಯ ಒಬ್ಬನೇ ಆದರೂ ಅಷ್ಟೂ ಕನ್ನಡಿಗಳಲ್ಲೂ ಸೂರ್ಯ ಪ್ರತಿಫಲಿಸ್ತಾನೆ ಹಾಗೆ ಆ ಚೈತನ್ಯ ಒಂದೇ ಆದರೂ ಆ ಚೈತನ್ಯ ಎಲ್ಲರೊಳಗೂ ಇದೆ ಆ ಎಲ್ಲರೊಳಗೂ ಇರುವ ಆ ಚೈತನ್ಯ ಮಡಕೆಯೊಳಗಿರುವ ನೀರಲ್ಲಿ ಆ ಸೂರ್ಯ ಪ್ರತಿಫಲನಗೊಳ್ಳೋದು ಯಾವಾಗ ಮಡಕೆಯ ನೀರು ಶುದ್ಧವಾಗಿದ್ದಾಗ ಮಡಕೆಯ ನೀರು ಶುದ್ಧತೆಯನ್ನು ಹೊಂದಿದ್ದಾಗ ಆ ನೀರಿನಲ್ಲಿ ಆ ಸೂರ್ಯನ ಪ್ರತಿಫಲನ ಕಾಣುತ್ತೆ ಅದೇ ಆ ಮಡಕೆಯ ನೀರು ಗಲೀಜಾಗಿದ್ದರೆ ಕೆಸರಾಗಿದ್ದರೆ ಕೊಳಕಾಗಿದ್ದರೆ ಕದಡಿ ಹೋಗಿದ್ರೆ ಆ ನೀರಲ್ಲಿ ಸೂರ್ಯನ ಪ್ರತಿಬಿಂಬ ಪ್ರಜ್ವಲಿಸೋದಿಲ್ಲ ಕನ್ನಡಿ ಕೂಡ ಹಾಗೆ ಕನ್ನಡಿ ಕೂಡ ಶುದ್ಧವಾಗಿದ್ದರೆ ಅದು ಪ್ರತಿಫಲನಗೊಳ್ಳುತ್ತೆ ಆ ಕನ್ನಡಿ ಮೊಸುಕಾಗಿದ್ದರೆ ತುಪ್ಪೇರಿದ ದರ್ಪಣದೊಳ್ ಪ್ರಜ್ವಲಿಸುವುದೇ ಪ್ರತಿಬಿಂಬಂ ಅಂತ ಕಳೆದ ಸಂಚಿಕೆಯಲ್ಲೂ ಹೇಳಿದಂತೆ ಅದು ಮೊಸುಕಾಗಿದ್ದರೆ ಅಲ್ಲಿ ಕೂಡ ಪ್ರತಿಫಲನ ಸೂರ್ಯ ಪ್ರಜ್ವಲಿಸೋದಿಲ್ಲ ಅಥವಾ ಪ್ರತಿಫಲನಗೊಳ್ಳೋದಿಲ್ಲ ಹಾಗೆ ನಮ್ಮ ಅಂತರಂಗ ಅಶುದ್ಧವಾಗಿದ್ದರೆ ನಮ್ಮ ಅಬುದ್ ಬುದ್ಧಿ ಅಶುದ್ಧವಾಗಿದ್ದರೆ ನಮ್ಮ ಭಾವ ಅಶುದ್ಧವಾಗಿದ್ದರೆ ನಮ್ಮ ಮನಸ್ಸು ಅಶುದ್ಧತೆಯನ್ನು ಪಡೆದಿದ್ದರೆ ಹೊಂದಿದರೆ ಆ ಅಶುದ್ಧತೆಯಲ್ಲಿ ಅದರ ಮೂಲವಾದ ಆತ್ಮತತ್ವ ಅಹಂತತ್ವ ಅಸ್ತಿತ್ವ ತತ್ವ ಅಥವಾ ಪರತತ್ವ ಅಥವಾ ಚೈತನ್ಯ ಏನಾದರೂ ಕರೀತಿರಲ್ಲ ಅದು ಪ್ರಜ್ವಲಿಸುವುದಿಲ್ಲ ಅದು ಕಾಣೋದಿಲ್ಲ ಅದು ಕಾಣಬೇಕಾದ್ರೆ ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾದ್ರೆ ನಾವು ಆ ಮನಸ್ಸಿನ ಬುದ್ಧಿಯ ಭಾವದ ಶುದ್ಧತೆಯನ್ನು ಕಾಪಾಡಿಕೊಳ್ಬೇಕು ಇದನ್ನೇ ವಿಜಯದಾಸರು ಒಂದು ಕಡೆ ಹೇಳ್ತಾರೆ ವಿಜಯವಿಠಲನನ್ನು ಎಲ್ಲೂ ಕಾಣೋಕೆ ಸಾಧ್ಯ ಇಲ್ಲ ನಿನ್ನ ಅಂತರಂಗದಲ್ಲಿಯೇ ಇದ್ದಾನೆ ಆದರೆ ಆ ಅಂತರಂಗದಲ್ಲಿರುವ ವಿಠಲನ ಬಾಗಿಲನ್ನು ದುರುಳರು ಕಾಯ್ತಾ ಇದ್ದಾರೆ ಆ ದುರುಳರನ್ನು ಕೊಂದು ನೀನು ಹೋದಾಗ ನಿನಗೆ ವಿಜಯ ವಿಠಲನ ದರ್ಶನ ಆಗುತ್ತೆ ಅಂತ ಹೇಳ್ತಾರೆ ಅದನ್ನೇ ಬಸವಣ್ಣನವರು ಹೇಳ್ತಾರೆ ಏನು ಹೇಳ್ತಾರೆ ಮನೆಯೊಳಗೆ ಮನೆಯೊಡೆಯ ನಿಧಾನೋ ಇಲ್ಲವೋ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆ ತುಂಬ ರಜ ತುಂಬಿ ಮನೆಯೊಳಗೆ ಮನೆಯೊಡೆಯ ನಿಧಾನೋ ಇಲ್ಲವು ಮನಸ್ಸು ಮನೆ ಅಶುದ್ಧವಾದಾಗ ಮನೆಯಲ್ಲಿ ಮನೆಯ ಒಡೆಯ ಯಜಮಾನ ಇದ್ದಾನೆ ಎಂದಾಗ ಮನೆಯ ಯಜಮಾನರು ಜನರು ಇದ್ದಾರೆ ಅಂತ ಹೇಳಿದಾಗ ಮನೆ ಶುದ್ಧವಾಗಿರುತ್ತೆ ಬಾಗಿಲು ಕಸವನ್ನು ಗುಡಿಸಿರ್ತಾರೆ ರಂಗೋಲಿ ಹಾಕಿರ್ತಾರೆ ಅಥವಾ ಶುದ್ಧತೆಯನ್ನು ಕಾಪಾಡಿರ್ತಾರೆ ಮನೆಯಲ್ಲಿ ಯಾರೂ ಇಲ್ಲ ಅಂದಾಗಲೇ ಅಲ್ಲಿ ಧೂಳು ತುಂಬಿರುತ್ತೆ ಹುಲ್ಲು ಹುಲ್ಲುಟ್ಕೊಂಡಿರುತ್ತೆ ಮನೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಈ ಮನೆಯಲ್ಲಿ ಮನೆ ಒಡೆಯ ಇದ್ದಾನೋ ಇಲ್ಲವೋ ಅನುಮಾನ ಬರುತ್ತೆ ಹಾಗೆ ನಮ್ಮ ಮನದೊಳಗಿನ ಮನೆಯ ಒಡೆಯ ಇದ್ದಾನೋ ಇಲ್ಲವೋ ಅನ್ನೋ ಅನುಮಾನ ನಮಗೆ ಯಾವಾಗ ಬರುತ್ತೆ ಅದು ಅಶುದ್ಧವಾಗಿದ್ದಾಗ ಅಶುಚಿಯಿಂದ ಇದ್ದಾಗ ಆ ಶುಚಿಯನ್ನು ಸಾಧಿಸಿದಾಗ ಶುದ್ಧತೆಯನ್ನು ಸಾಧಿಸಿದಾಗ ಮನ ಒಂದು ಶುದ್ಧತೆಯನ್ನು ನಾವು ಪಡೆದುಕೊಂಡಾಗ ಆಗ ಪರತತ್ವ ನಮ್ಮೊಳಗೆ ಇರುವ ಆ ಮೂಲ ನಮಗೆ ಗೋಚರ ಆಗುತ್ತೆ ಆ ಅರಿವು ನಮಗೆ ಕಾಣುತ್ತೆ ಅದು ನಮಗೆ ಗೋಚರವಾದಾಗ ಅದು ನಮ್ಮಲ್ಲಿ ಪ್ರಜ್ವಲಿಸಿದಾಗ ಆ ಪ್ರಜ್ವಲನ ಆ ಭಾವ ನಮ್ಮ ಆಚಾರದಲ್ಲಿ ಹೊರಹೊಮ್ಮುತ್ತೆ ಆದ್ದರಿಂದ ನನ್ನೊಳಗೆ ಅರ್ಥ ಮಾಡಿಕೊಳ್ಬೇಕಾದ್ರೆ ಮೊದಲು ನನ್ನನ್ನು ನಾನು ಕಾಣಬೇಕು ನನ್ನೊಳಗನ್ನು ನಾನು ಅರ್ಥ ಮಾಡಿಕೊಳ್ಬೇಕು ನನ್ನೊಳಗನ್ನು ನಾನು ಅರ್ಥ ಮಾಡಿಕೊಳ್ಬೇಕಾದ್ರೆ ನನ್ನ ಮನಸ್ಸನ್ನು ಶುದ್ಧಿ ಮಾಡಿಕೊಳ್ಬೇಕು ಇದು ಎಷ್ಟು ಅದ್ಭುತವಾದ ಒಂದು ವ್ಯಾಖ್ಯಾನ ಇಷ್ಟೇ ಎಲ್ಲ ತತ್ವವನ್ನು ಎಲ್ಲ ವಿಚಾರಗಳನ್ನು ನಾವು ನೋಡ್ತಾ ನೋಡ್ತಾ ಹೋದ ಹಾಗೆ ನಮ್ಮಂಥ ಸಾಮಾನ್ಯರಿಗೆ ಬೇಕಾದ ಒಂದು ಸರಳವಾದ ವಿಚಾರ ಇದು ಏನಪ್ಪ ಅಂತ ಹೇಳಿದ್ರೆ ಭಗವಂತನಾಗಲಿ ಪರತತ್ವವಾಗಲಿ ಪರ ವಿಚಾರಗಳಾಗಲಿ ಇದು ಯಾವುದು ನಮ್ಮಿಂದ ಹೊರಗೆಲ್ಲೋ ಇಲ್ಲ ಇದೆಷ್ಟೊಂದು ಸಾರಿ ನಾನು ಹೇಳಿದ್ದೀನಿ ಯಾವುದೋ ದೇವಾಲಯದಲ್ಲಿ ಯಾವುದೋ ಪೂಜೆಯಲ್ಲಿ ಯಾವುದೋ ಒಂದು ವ್ರಥದಲ್ಲಿ ಅಥವಾ ಯಾವುದೋ ಒಂದು ಜಾಗದಲ್ಲಿ ಪರಮಾತ್ಮ ನಿಧಾನೆ ಅಂತ ಹುಡುಕೊಂಡು ಹೋಗೋದಿದೆಯಲ್ಲ ಅದು ನಿಜವಾಗಿಯೂ ಮೂರ್ಖತನ ಯಾಕಂತ ಹೇಳಿದ್ರೆ ಪರಮಾತ್ಮ ಚೈತನ್ಯ ಸ್ವರೂಪಿಯಾದ ಆ ಪರತತ್ವ ಪರಮಾತ್ಮ ಎಲ್ಲದರೊಳಗೂ ಪ್ರತಿಫಲನಗೊಂಡಿದ್ದಾನೆ ಹೇಗೆ ಅಂತ ನಾನು ಹೇಳಿದೆ ಸೂರ್ಯ ಒಬ್ಬನೇ ಆದರೂ ಸೂರ್ಯ ಹೇಗೆ ಎಲ್ಲದರಲ್ಲೂ ನೂರು ಮಡಕೆಗಳಲ್ಲೂ ನೂರು ಕನ್ನಡಿಗಳಲ್ಲೂ ಸಾವಿರ ಕನ್ನಡಿಗಳಲ್ಲೂ ಹೇಗೆ ಪ್ರತಿಫಲಿಸ್ತಾನೋ ಹಾಗೆ ಎಲ್ಲರೊಳಗೂ ಪ್ರತಿಫಲನಗೊಂಡಿದ್ದಾನೆ ಆ ಪ್ರತಿಫಲನಗೊಂಡ ಆತನನ್ನು ಮೊದಲು ಅರಿಬೇಕು ನಮ್ಮೊಳಗನ್ನು ನಾವು ಅರಿಬೇಕು ನಮ್ಮೊಳಗನ್ನು ನಾವು ಅರಿಬೇಕು ಅಂತ ಹೇಳಿದ್ರೆ ನಾವು ಶುದ್ಧರತೆಯನ್ನು ಕಾಪಾಡಿಕೊಳ್ಬೇಕು ಒಂದೇ ಮಾತು ಸರಳವಾಗಿ ಹೇಳಬೇಕಾಗಿರೋದೇನಪ್ಪ ಅಂತ ಹೇಳಿದ್ರೆ ನಾವು ಒಳ್ಳೆಯವರಾಗಿರಬೇಕು ಅಷ್ಟೇ ಇದನ್ನು ನಮ್ಮ ಜನಸಾಮಾನ್ಯರು ಎಷ್ಟು ಸರಳವಾಗಿ ಹೇಳಿಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ನೋಡಿ ಅನುಭವಕ್ಕಿಂತ ದೊಡ್ಡ ಶಿಕ್ಷಣ ಇಲ್ಲ ಅಂತ ಹೇಳೋ ಮಾತು ಅನುಭವಕ್ಕಿಂತ ದೊಡ್ಡ ಶಿಕ್ಷಣ ಇನ್ನೊಂದು ಇಲ್ಲವೇ ಇಲ್ಲ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅವ್ರು ಭಾಳ ಒಂದೇ ಮಾತಲ್ಲಿ ಹೇಳಿಬಿಟ್ರು ಮಾಡಿದ್ದುಣ್ಣೋ ಮಾರಾಯ ಅಂತ ಮಾಡಿದ್ದುಣ್ಣೋ ಮಾರಾಯ ಒಳ್ಳೇದು ಮಾಡ್ತೀಯಾ ಒಳ್ಳೇದು ಅನುಭವಿಸ್ತೀಯಾ ಹೋಗಿ ಕೆಟ್ಟದ್ದು ಮಾಡ್ತೀಯಾ ಕೆಟ್ಟದ್ದನ್ನೇ ಪಡ್ಕೊಳ್ತೀಯಾ ಹೋಗು ಇದರಲ್ಲಿ ಯಾವ ಮಾತು ಇಲ್ಲ ಯಾವ ವಿಚಾರವನ್ನು ಎಷ್ಟೆಲ್ಲ ಬೇರೆ 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 ಥರವರಿಯಾಗಿ ಹೇಳಿದರೂ ಕೊನೆಗೆ ಉಳಿಯೋದು ಅದೊಂದೇ ಸತ್ಯ ಆ ಸತ್ಯವನ್ನೇ ವಚನಕಾರರು ಹೇಳೋದು ಬುದ್ಧ ಹೇಳೋದು ಎಲ್ಲ ಧರ್ಮಗಳು ಹೇಳೋದು ಆ ಸತ್ಯವನ್ನೇ ಹೇಳುವ ರೀತಿ ಹೇಳುವ ಮಾರ್ಗಗಳು ಬೇರೆ ಬೇರೆ ಇರಬಹುದು ಅಷ್ಟೇ ಹಾಗಾಗಿ ಶುದ್ಧ ಮನಸ್ಸನ್ನು ಹೊಂದಬೇಕು ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಬೇಕು ನಮ್ಮೊಳಗನ್ನು ನಾವು ನಮ್ಮೊಳಗಿನ ಪರತತ್ವವನ್ನು ಆ ಅರಿವನ್ನು ಹೊಂದಬೇಕು ಅನ್ನೋದನ್ನು ಈಕೆ ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂದರೆ ಎಷ್ಟು ಅದ್ಭುತವಾಗಿದೆ ಈ ವಚನ ಅಂತ ಹೇಳಿದ್ರೆ ಎನ್ನನ್ನು ಅರಿ ಎಸೆದಿರುವೆ ಎನ್ನನ್ನು ಅರಿಯಸದಿರುವೆ ಅರಿಯಿಸದಿರುವೆ ಎನ್ನನ್ನು ಅರಿಯಿಸು ನಿನ್ನನ್ನು ಅರಿಯಿಸಬೇಡ ಎನ್ನನ್ನು ಅರಿಯದ ನಿನ್ನನ್ನು ಅರಿಯೇ ನನ್ನನ್ನು ಅರಿಯದೆ ನಿನ್ನನ್ನು ಅರಿಯೇ ಎನ್ನನ್ನು ಅರಿಯಿಸದೆ ನಿನ್ನನ್ನು ಅರಿಯಿಸಿದಡೆ ನೀನೆಗೆ ಗುರುವಲ್ಲ ನಿನಗೆ ಶಿಷ್ಯನಲ್ಲ ಎನ್ನ ಅರಿಯಿಸಿದೊಡೆ ನೀನೆಗೆ ಗುರು ನಿನಗೆ ಶಿಷ್ಯ ಮಸಣ್ಣಯ್ಯ ಪ್ರಿಯ ಗಜೇಶ್ವರ ಎನ್ನನ್ನು ಅರಿಯಿಸದಿರೇ ಇರುವೆ ನನ್ನನ್ನು ಅರಿಸಿದ ಅರಿಯಿಸಿದರೆ ನನ್ನನ್ನು ತಿಳಿಸ್ಕೊಟ್ಟಿಲ್ಲ ನೀನು ನನ್ನನ್ನು ನನಗೆ ಅರ್ಥ ಮಾಡಿಸ್ಕೊಟ್ಟಿಲ್ಲ ನೀನು ನನ್ನ ಒಳಗನ್ನು ನಾನು ನನಗೆ ತೋರಿಸ್ಕೊಟ್ಟಿಲ್ಲ ನೀನು ಬದಲಾಗಿ ನಿನ್ನನ್ನು ಅರಿಯಿಸುವೆ ನಿನ್ನನ್ನು ಅರ್ಥ ಮಾಡ್ಕೊ ಅಂತ ಹೇಳ್ತಾ ಇದೀಯಾ ನಿನ್ನನ್ನು ತೋರಿಸ್ಕೊಡ್ತಾ ಇದೀಯ ಆದರೆ ನನಗೆ ಬೇಡ ನಿ ನನ್ನನ್ನು ಅರಿಯದೆ ನಿನ್ನನ್ನು ನಾನು ಅರ್ಥ ಮಾಡಿಕೊಳ್ಳೋಕೆ ಸಾಧ್ಯ ಇಲ್ಲ ಎನ್ನರಿಯದೆ ನಿನ್ನರಿಯೇ ನನ್ನನ್ನು ಅರಿಯದೆ ನಿನ್ನನ್ನು ಅರಿಯೋಕೆ ಸಾಧ್ಯ ಇಲ್ಲ ನೀ ನನಗೆ ಗುರುವಲ್ಲ ನಿನ್ನನ್ನು ನಿನ್ನರಿಸಿದಡೆ ನನಗೇ ನನ್ನೊಳಗನ್ನೇ ಅರ್ಥ ಮಾಡಿಸದೆ ನನ್ನೊಳಗಿನ ಅರಿವನ್ನು ಎಚ್ಚರಿಸದೆ ನನ್ನನ್ನು ಜಾಗೃತಿ ಗಳಿಸದೆ ನಿನ್ನ ಅರಿವನ್ನು ನೀನು ನನಗೆ ನನಗೆ ಆದರೆ ನೀನು ನನಗೆ ಗುರುನೂ ಅಲ್ಲ ನಾನು ನಿನಗೆ ಶಿಷ್ಯನೂ ಅಲ್ಲ ಈ ಥರದ ಅರಿವು ನನಗೆ ಬೇಡ ಹೋಗು ಒಳ್ಳೆಯ ಗುಣಗಳನ್ನು ಹೇಳಿಕೊಡದೆ ಈ ಪೂಜೆ ಮಾಡು ನಿನ್ನ ದೋಷ ಪರಿಹಾರ ಆಗತ್ತೆ ಇಂಥ ಯಾತ್ರಾ ಸ್ಥಳಕ್ಕೆ ಹೋಗು ನಿನ್ನ ತಪ್ಪು ಏನು ಪಾಪ ಕರ್ಮ ಏನು ಮಾಡಿದೆ ಎಲ್ಲ ಮುಗ್ದು ಹೋಗ್ಬಿಡತ್ತೆ ಅಂತ ನೀನು ಹೇಳೋನಾದರೆ ನೀನು ನನಗೆ ಗುರುನೂ ಅಲ್ಲ ನಾನು ನಿನಗೆ ಶಿಷ್ಯನೂ ಅಲ್ಲ ಯಾಕಂದರೆ ನನ್ನೊಳಗಿರುವ ಅರಿವನ್ನು ಹೊಂದದೆ ನನ್ನೊಳಗಿರುವ ಪರತತ್ವವನ್ನು ಅರ್ಥ ಮಾಡಿಕೊಳ್ಳದೆ ಮತ್ತೆಲ್ಲೋ ನಾನು ಅದನ್ನು ಹುಡುಕೋದ್ರಲ್ಲಿ ನೀನು ನನಗೆ ಮತ್ತೆಲ್ಲೋ ಅದನ್ನು ತೋರಿಸ್ಕೊಡ್ತೀನಿ ಅಂತ ಹೋದರೆ ನಿನ್ನನ್ನು ಅರಿಸ್ತೇನೆ ಅಂತ ಹೇಳಿದರೆ ಆ ನೀ ನನಗೆ ಗುರುವೂ ಅಲ್ಲ ನಾನು ನಿನಗೆ ಶಿಷ್ಯಳು ಅಲ್ಲ ಎನ್ನನ್ನು ಅರಿಯಿಸಿದಡೆ ನೀ ನನಗೆ ಗುರು ನಿನಗೆ ಶಿಷ್ಯ ನನ್ನನ್ನು ನೀನು ಅರ್ಥ ಮಾಡಿಕೊಳ್ಳೋಕೆ ಸಹಾಯ ಮಾಡಿದರೆ ನನ್ನೊಳಗನ್ನು ನಾನು ಅರ್ಥ ಮಾಡಿಕೊಳ್ಳೋಕೆ ನನ್ನ ಅರಿವನ್ನು ಹೊಂದೋಕೆ ನೀನು ನನಗೆ ಉಪದೇಶವನ್ನು ಇದ್ದರೆ ಮಾರ್ಗದರ್ಶನವನ್ನು ಮಾಡಿದರೆ ಆಗ ನೀನು ನನಗೆ ಗುರು ನಾನು ನಿನಗೆ ಶಿಷ್ಯ ನಮ್ಮ ವಚನಕಾರರು ಏನು ಹೇಳ್ತಾರಲ್ಲ ಇದನ್ನೇ ಬುದ್ಧ ಕೂಡ ಹೇಳುವಂಥದ್ದು ಬುದ್ಧ ಮೊದಲ ಮೆಟ್ಟಿಲಾಗಿ ಮೊದಲು ನಿನಗೆ ಒಪ್ಪಿಗೆ ಎನ್ನಿಸೋದನ್ನು ನಂಬು ನಂಬುವ ಮುಂಚೆ ಯೋಚಿಸು ಯೋಚಿಸಿ ಸರಿ ಅನ್ನಿಸಿದರೆ ಮಾತ್ರ ಅದನ್ನು ನಂಬು ನಂಬಿದ ಮೇಲೆ ಏಕಾಗ್ರತೆಯನ್ನು ಸಾಧಿಸು ಏಕಾಗ್ರತೆಯನ್ನು ಹೊಂದಿದ ಮೇಲೆ ನಿನ್ನ ಮನಃಶುದ್ಧತೆಯನ್ನು ಸಾಧಿಸು ಮನಶುದ್ಧಿಯಲ್ಲಿಯೇ ನಿನ್ನ ಎಚ್ಚರಿಕೆ ಅಂದರೆ ನಿನ್ನ ಬೆಳವಣಿಗೆ ಸಾಧ್ಯ ಆ ಮನಶುದ್ಧತೆಯನ್ನು ಸಾಧಿಸೋದೇ ವಿಶುದ್ಧಿ ಹಾಗಾಗಿ ಆ ನಂತರ ನಿನ್ನನ್ನು ನೀನು ಅರ್ಥ ಮಾಡಿಕೊ ನಿನ್ನನ್ನು ನೀನು ನಂಬು ಅನ್ನುವಂಥ ಮಾತನ್ನು ಬುದ್ಧ ಕೂಡ ಹೇಳ್ತಾರೆ ಅದನ್ನೇ ನಮ್ಮ ವಚನಕಾರರು ಹೇಳುವಂಥದ್ದು ಇದೆ ಏನು ಅಂತ ಹೇಳಿದರೆ ಒಳಗನ್ನು ನೀವು ಅರ್ಥ ಮಾಡಿಕೊಳ್ಳಿ ನೀವು ಮೊದಲು ಶುದ್ಧರಾಗಿ ನಿಮ್ಮ ಶುದ್ಧತೆಯಲ್ಲಿ ಆ ಪರತತ್ವವನ್ನು ಪ್ರಜ್ವಲಿಸಿ ಆ ಪ್ರಜ್ವಲನದ ಪ್ರಭಾವ ನಿಮ್ಮ ಆಚರಣೆಗಳಲ್ಲಿ ಇರಲಿ ಇದಾದರೆ ಇಷ್ಟೇ ಇದೆ ನೀವೇ ಲಿಂಗವಾಗ್ತೀರಾ ನೀವೇ ಜಂಗಮವಾಗ್ತೀರಾ ನೀವೇ ಭಕ್ತರೂ ಆಗ್ತೀರಾ ಇದನ್ನು ಮುಂದೆ ಗಜೇಶ ಮಸಣ ಅಯ್ಯನ ಪುಣ್ಯಸ್ತ್ರೀ ಈಕೆ ಮತ್ತು ಮುಂದಿನ ವಚನದಲ್ಲಿ ಹೇಳ್ತಾರೆ ಎಲ್ಲವೂ ನೀವೇ ನಿಮ್ಮೊಳಗೇ ಇದೆ ಪರಾತತ್ವವೂ ನಿಮ್ಮೊಳಗೆ ಇದೆ ಅದನ್ನು ಅರ್ಥ ಮಾಡಿಕೊಳ್ಳುವ ಅದನ್ನು ಅನುಭವಿಸುವ ಅದನ್ನು ಕಾಣುವ ಶುದ್ಧ ಮನಸ್ಸನ್ನು ಸಾಧಿಸಿ ಅದನ್ನು ಈ ವಚನದಲ್ಲಿ ಹೇಳ್ತಾರೆ ನನ್ನನ್ನು ನರಿಬೇಕು ನಾನು ಅನ್ನೋದನ್ನು ಈ ವಚನದಲ್ಲಿ ಈಕೆ ಹೇಳ್ತಾರೆ ಮತ್ತೊಮ್ಮೆ ಈ ವಚನವನ್ನು ಓದ್ತೇನೆ ಎನ್ನನ್ನು ಅರಿಯಸೆದಿರುವೆ ಎನ್ನನ್ನ ಅರಿಯಿಸು ನೀನರಿಯಿಸಬೇಡ ನಿನ್ನನ್ನು ಅರಿಯಿಸಬೇಡ ಎನ್ನನ್ನು ಅರಿಯದೆ ನಿನ್ನರಿಯೆ ನನ್ನನ್ನು ಅರಿಯದೆ ಅರಿಯೇ ಎನ್ನನ್ನು ಅರಿಯಿಸದೆ ನಿನ್ನನ್ನು ಅರಿಯಿಸಿದಡೆ ನೀ ನನಗೆ ಗುರುವಲ್ಲ ನಿನಗೆ ಶಿಷ್ಯನಲ್ಲ ಎನ್ನನ್ ಅರಿಯಿಸಿದಡೆ ನೀನಗೆ ಗುರು ನಿನಗೆ ಶಿಷ್ಯ ಮಸಣ್ಣಯ್ಯ ಪ್ರಿಯ ಗಜೇಶ್ವರ ಎಂಥ ಒಂದು ಅದ್ಭುತವಾದ ತತ್ವವನ್ನು ಏನು ಹೇಳ್ಬೋದು ಅಂದರೆ ಅಂತಿಮ ಅಲ್ಟಿಮೇಟ್ ಇದೆ ಈ ಇದೇ ಇದೇ ಬಹಳ ಮುಖ್ಯ ಇಂಥ ಒಂದು ತತ್ವವನ್ನು ಸರಳವಾಗಿ ಒಂದು ವಚನದಲ್ಲಿ ಕಟ್ಟಿಕೊಟ್ಬಿಡ್ತಾರೆ ಈ ಶರಣೆ ಹಾಗಾಗಿ ನಮ್ಮ ಶರಣೆಯರ ವಚನಗಳನ್ನು ಓದ್ತಾ ಓದ್ತಾ ಅವರ ಒಂದು ಜ್ಞಾನದ ಮಟ್ಟ ಅಪ್ಪ ಅನ್ನುವಂಥ ಒಂದು ಆಶ್ಚರ್ಯವನ್ನು ತರಿಸುವ ಮಟ್ಟಕ್ಕೆ ಇದೆ ಅನ್ನೋದು ನಿಜವಾಗ್ಲೂ ನಮ್ಗೆ ಯಾವಾಗಲೂ ಶರಣೆಯರೇ ನಮಗೊಂದು ದೊಡ್ಡ ಮಾದರಿ ಅಂತ ನಮಗೆ ಅನಿಸುತ್ತೆ ಈಕೆಯ ಮತ್ತೊಂದು ವಚನ ಗುರು ಕೊಟ್ಟ ಪಾದತೀರ್ಥ ಪ್ರಸಾದ ವಿಭೂತಿ ರುದ್ರಾಕ್ಷಿ ಪ್ರಣವ ಪಂಚಾಕ್ಷರಿಯ ಅನ್ಯರಿಗೆ ಕೊಡಬಹುದೇ ಕೊಡಬಾರದು ಇದು ವಚನದ ಮುಂದುವರೆದು ಮತ್ತೆ ಹೇಳ್ತಾರೆ ಆ ಗುರುವಿಗೆ ಕೊಡಬೇಕು ಆ ಗುರುವಲ್ಲದೆ ಈಸಿಕೊಳ್ಳಲರಿಯನಾಗಿ ಇಂತಲ್ಲದೆ ಗುರು ಸಂಬಂಧಕ್ಕೆ ಬೆರೆವೆ ಇಂತಲ್ಲದೆ ಗುರು ಸಂಬಂಧಕ್ಕೆ ಬೆರೆವೆ ಗುರುದ್ರೋಹಿಯನ್ ಏನೆಂಬೆ ಮಸಣಯ್ಯ ಪ್ರಿಯ ಗಜೇಶ್ವರ ಈ ವಚನದ ಆರಂಭ ಅಂದರೆ ಈ ವಚನದ ವ್ಯಾಖ್ಯಾನ ವಿವರಕ್ಕೆ ಹೋಗೋ ಮೊದಲು ಪಾದತೀರ್ಥದ ಬಗ್ಗೆ ನಾನು ಕೆಲವು ಮಾಹಿತಿಯನ್ನು ಕೊಡೋಕ್ಕೆ ಬಯಸ್ತೀನಿ ನನಗೆ ಯಾವಾಗಲೂ ಕಾಡುವ ಪ್ರಶ್ನೆ ಯಾವಾಗಲೂ ಕಾಡ್ತಿತ್ತು ಅಂತ ಹೇಳಿದ್ರೆ ಇಷ್ಟು ವಚನಗಳ ಮತ್ತು ಪಾದತೀರ್ಥ ಪಾದೋದಕ ಪಾದೋದಕ ಜಂಗಮ ಪಾದೋದಕ ಇದನ್ನು ಹೇಳ್ತಾ ಏನಿದು ಪಾದೋದಕ ಪಾದ ತೊಳೆದ ನೀರನ್ನು ಸೇವಿಸುವಂಥದ್ದು ಪಾದೋದಕ ಅದೇ ದೊಡ್ಡ ಪ್ರಸಾದ ಪಾದ ತೊಳೆದ ನೀರನ್ನು ತಲೆಯ ಮೇಲೆ ಹಾಕ್ಕೊಳ್ಳುವಂಥದ್ದು ಏನಿದು ಆಚರಣೆ ಈ ಆಚರಣೆಯ ಹಿಂದೆ ಏನು ಅರ್ಥ ಇದೆ ಅನ್ನುವಂಥ ಒಂದು ದೊಡ್ಡ ಗೊಂದಲ ಸಾಕಷ್ಟು ಸಾರಿ ನನಗೆ ಕಾಡಿತ್ತು ಏನಿದ್ರ ಅರ್ಥ ಅಂತ ಹೇಳಿ ಇದು ಹುಡುಕ್ತಾ ನನಗೆ ಸ್ವಲ್ಪ ಮಟ್ಟಿಗೆ ಜ್ಞಾನಿಗಳಿಂದ ತಿಳಿದಂಥ ಅರ್ಥ ಏನಪ್ಪ ಅಂತ ಹೇಳಿದ್ರೆ ಪಾದೋದಕ ಅಂತ ಹೇಳಿದ್ರೆ ಪಾದ ತೊಳೆದ ನೀರು ಅನ್ನುವ ಅರ್ಥ ಅಲ್ಲ ತೀರ್ಥ ಅಂದರೆ ಪಾದ ಕಾಲು ತೊಳೆದು ನೀರು ಕುಡಿ ಅನ್ನುವ ಅರ್ಥ ಅಲ್ಲ ಅಥವಾ ಆ ಆ ಅರ್ಥವೇ ಅಲ್ಲ ಪಾದ ತೊಳೆದು ನೀರು ಕುಡಿ ಅನ್ನುವ ಅರ್ಥ ಅಲ್ಲ ಬದಲಾಗಿ ತೀರ್ಥ ಅಂತ ಹೇಳಿದಾಗ ಪಾದ ಅನ್ನೋ ಪದ ಇದೆಯಲ್ಲ ಆ ಪದಕ್ಕೆ ಹಲವಾರು ಅರ್ಥಗಳಿದ್ದಾವೆ ಪಾದ ಅಂದರೆ ಹೆಜ್ಜೆ ಪಾದ ಅಂದರೆ ಭಾಗ ಪಾದ ಅಂದರೆ ಗುಂಪು ಪಾದ ಅಂತ ಹೇಳಿದರೆ ಮೂಲ ತಳ ಈ ಎಲ್ಲ ಅರ್ಥಗಳು ಇದ್ದಾವೆ ಏನು ಉದಕ ಅಥವಾ ತೀರ್ಥ ಅಥವಾ ನೀರು ಅಂತ ಹೇಳಿದ್ರೆ ಇದು ಹರಿಯುವ ಒಂದು ಗುಣವನ್ನು ಹೊಂದಿರುವಂಥದ್ದು ಮೂಲ ಅಥವಾ ಆರಂಭ ಅಥವಾ ತಳ ಅಥವಾ ಬುಡ ಅನ್ನುವ ಅರ್ಥ ಈ ಅರ್ಥದಲ್ಲಿ ನಾವು ತಗೊಂಡು ನೋಡಿದಾಗ ಮೂಲ ಅಂತ ಹೇಳಿದ್ರೆ ಜಗತ್ತಿನ ಮೂಲ ಅಂತ ಹೇಳಿದ್ರೆ ಗೊತ್ತಿಲ್ಲ ನಮಗೆ ಜಗತ್ತಿನ ಮೂಲ ಬಹುಶಃ ಆಧ್ಯಾತ್ಮಕ್ಕಾಗಲಿ ಅಥವಾ ಇದುವರೆಗೂ ನಾವು ಕಂಡುಕೊಂಡಿರೋ ಹೇಳಿರೋ ಇದ್ರ ಬಗ್ಗೆ ಆಗಲಿ ವಿಚಾರಗಳ ಬಗ್ಗೆ ಆಗಲಿ ವಿಜ್ಞಾನವಾಗಲಿ ನಿಖರವಾಗಿ ಜಗತ್ತಿನ ಮೂಲವನ್ನು ಹೇಳಿಲ್ಲ ಅದಕ್ಕೆ ಜಗತ್ತಿನ ಮೂಲ ಅಂದರೆ ಅದೊಂದು ಚೈತನ್ಯ ಅನ್ನುವ ಅರ್ಥದಲ್ಲಿ ನಾವು ಬಹಳ ಅದೊಂದು ಶಕ್ತಿ ನಮಗೆ ನಮಗೆ ಗೋಚರವಾಗದ ಒಂದು ಚೈತನ್ಯ ಅದು ಎಲ್ಲ ಕಡೆ ಇರುವಂಥದ್ದು ಅನ್ನೋದನ್ನು ನಾವು ನೋಡ್ಕೊಂಡು ಬಂದಿದ್ದೀವಿ ಹಾಗಾಗಿ ಆ ಜಗತ್ತಿನ ಮೂಲ ಅಂದಾಗ ಅಥವಾ ಮೂಲ ಅಂದಾಗ ಆ ಮೂಲದ ಅರಿವು ಏನಿದೆಯಲ್ಲ ಹೌದು ಅನ್ನುವ ಆ ಅರಿವು ಆ ಚೈತನ್ಯದ ಅರಿವು ಇದೆಯಲ್ಲ ಅದೇ ಪಾದ ಆ ತಿಳುವಳಿಕೆ ಪಾದ ಅದೇ ಜ್ಞಾನ ಆ ಜ್ಞಾನ ಇದೆಯಲ್ಲ ಅರಿವು ಇದೆಯಲ್ಲ ಆ ಅರಿವು ನನ್ನಿಂದ ನಾನು ಅರಿವನ್ನು ನಾನು ಜಂಗಮರ ಬಗ್ಗೆ ಮಾತಾಡುವಾಗ ಕೂಡ ಹೇಳಿದ್ದೆ ಈ ಅರಿವನ್ನು ಹೊಂದಿದವನು ಜಂಗಮ ಅಂತ ಈ ಅರಿವನ್ನು ಹೊಂದಿದವನು ಜಂಗಮ ಈ ಪರತತ್ವದ ಅರಿವನ್ನು ಶಿವತತ್ವದ ಅರಿವನ್ನು ಅಥವಾ ಚೈತನ್ಯದ ಅರಿವನ್ನು ಇದನ್ನು ಅರಿತವನು ಜಂಗಮ ಈ ಅನುಭಾವವನ್ನು ಅರಿತವನು ಜಂಗಮ ಇದೊಂದು ಜಂಗಮತ್ವ ಈ ಜಂಗಮತ್ವವನ್ನು ಪಡೆದವನು ಜಂಗಮ ಅಂತ ಹೇಳಿ ಈ ಅರಿವನ್ನು ಪಡೆದಂಥವನು ತಾನು ಹೋದ ಕಡೆಯಲ್ಲೆಲ್ಲ ಆ ಅರಿವನ್ನು ಹರಿಸ್ತಾನೆ ಪಸರಿಸ್ತಾನೆ ಹರಡ್ತಾನೆ ತನ್ನಿಂದ ಬೇರೆಯವರಿಗೆ ಆ ಜ್ಞಾನದ ಅರಿವು ಸಾಗುತ್ತೆ ಅದೇ ತೀರ್ಥ ಜ್ಞಾನದ ತೀರ್ಥ ಪಾದ ತೀರ್ಥ ನನ್ನಿಂದ ಅರಿವು ಇನ್ನೊಬ್ಬರಿಗೆ ಹರಿತರೆ ಅಂದರೆ ನಾನು ಆ ತೀರ್ಥವನ್ನು ತೀರ್ಥವನ್ನು ಕೊಡೋಕೆ ಯೋಗ್ಯನಾಗಿದ್ದರೆ ಜಂಗಮನಾಗ್ತೇನೆ ಆ ಜಂಗಮ ಮತ್ ಜಂಗಮತ್ವವನ್ನು ಹೊಂದಿದಂಥ ಆ ವ್ಯಕ್ತಿ ಜ್ಞಾನವನ್ನು ಬೇರೆಯವರಿಗೆ ಹರಿಸೋದಿದೆಯಲ್ಲ ಕೊಡೋದಿದೆಯಲ್ಲ ಅದೇ ತೀರ್ಥ ಅದು ಪಾದತೀರ್ಥ ಜ್ಞಾನದ ತೀರ್ಥ ಜ್ಞಾನವನ್ನು ಹರಿಸೋದು ಪಾದತೀರ್ಥ ಇದು ಬಹುಶಃ ಈ ಅರ್ಥದಲ್ಲಿ ಈ ಪಾದೋದಕ ಅನ್ನುವ ಪದ ಬಳಕೆ ಆಗಿರಬಹುದು ಯಾಕೆ ಅಂತ ಹೇಳಿದ್ರೆ ಎಲ್ಲ ವಚನಗಳನ್ನು ನಾವು ನೋಡ್ಕೊಂಡು ಬಂದಿದ್ದೀವಿ ಎಷ್ಟೊಂದು ವಚನಗಳನ್ನು ನೋಡ್ತಾ ಎಷ್ಟೊಂದು ವೈಚಾರಿಕವಾಗಿ ನಮ್ಮ ವಚನಕಾರರು ಆಲೋಚನೆ ಮಾಡಿದ್ದಾರೆ ಎಲ್ಲ ವಿಷಯಗಳಲ್ಲೂ ಎಷ್ಟೊಂದು ಪ್ರಖರವಾದ ವೈಚಾರಿಕತೆಯನ್ನು ನಾವು ಶರಣರಲ್ಲಿ ವಚನಕಾರರಲ್ಲಿ ಕಾಣುತ್ತೇವೆ ಇಷ್ಟು ಪ್ರಖರವಾದ ವಿಚಾರವಂತರಾಗಿದ್ದ ವಚನಕಾರರು ಪಾದ ತೊಳೆದು ನೀರನ್ನು ತೀರ್ಥವಾಗಿ ಅಂತ ಹೇಳಿದ್ರ ಅನ್ನುವಂಥದ್ದು ಸ್ವಲ್ಪ ಪ್ರಶ್ನೆಗೆ ಒಳಪಡಬೇಕಾದ ವಿಷಯ ಹಾಗಾಗಿ ಅವರು ಹೇಳಿದ ಅರ್ಥವೇ ಬೇರೆ ಇರಬಹುದು ಅಂತ ಒಂದಿಷ್ಟು ವಿಚಾರ ಮಾಡಿದರೆ ಅವರು ಹೇಳಿದ್ದು ಈ ಅರ್ಥದಲ್ಲಿ ಇರಬಹುದಾ ಅದು ನನಗೆ ಕೆಲವರೊಡನೆ ಚರ್ಚಿಸಿದಾಗ ನನಗೆ ಸಿಕ್ಕ ಒಂದು ಮಾಹಿತಿ ಅಥವಾ ನನಗೆ ಅವರಿಂದ ದೊರೆತ ಪಾದತೀರ್ಥ ಅಂತ ಹೇಳಿ ಹೇಳ್ಬೋದು ಏನಪ್ಪಾ ಅಂತ ಹೇಳಿ ಪಾದ ಅಂದರೆ ಜ್ಞಾನ ಮೂಲ ಮೂಲವೇ ಅದು ಜ್ಞಾನವೇ ಮೂಲ ಆ ಪಾದ ಅಂದಾಗ ಜ್ಞಾನ ಜ್ಞಾನದ ಅರಿವಿಕೆಯೇ ಪಾದತೀರ್ಥ ಅಲ್ಲು ತೀರ್ಥ ಅಂದರೆ ನೀರು ನೀರು ಅಂದರೆ ಪವಿತ್ರವಾದ ನೀರಿಗೆ ತೀರ್ಥ ಅಂತ ಹೇಳಿ ಕರಿತೀವಿ ಅದರ ಗುಣ ಏನಪ್ಪಾ ಅಂತ ಹೇಳಿದ್ರೆ ಹರಿಯೋದು ಹರಿಯೋದು ಜ್ಞಾನ ಯಾವಾಗಲೂ ಅರಿವಿನ ಮಾರ್ಗವನ್ನು ಹುಡುಕತ್ತೆ ಹೊರ ಪ್ರಸಾರದ ಮಾರ್ಗವನ್ನು ಹುಡುಕತ್ತೆ ಅರಿವು ಯಾರಲ್ಲಿರುತ್ತೋ ಅವರು ಅದನ್ನು ಹೆಚ್ಚೆಚ್ಚು ಹಂಚಿಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ ಎಲ್ಲರಲ್ಲೂ ಅರಿವನ್ನು ಉಂಟು ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಆ ಅರಿವನ್ನು ಮತ್ತೊಂದು ರೂ ರೂಪದಲ್ಲಿ ಜಗತ್ತಿಗೆ ಒಳಿತನ ಮಾಡೋಕ್ಕೆ ಪ್ರಯತ್ನ ಅರಿವಿನಿಂದ ಒಳಿತನ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಒಟ್ಟು ಅರಿವು ಹೊಂದಿದವನು ಸಕಲರ ಸೌಖ್ಯವನ್ನು ಬಯಸ್ತಾನೆ ಹಾಗಾಗಿ ಅವನಿಂದ ಅರಿವು ಹರಿಯುತ್ತಲ್ಲ ಅದೇ ಪಾದ ತೀರ್ಥ ಅದೇ ನಿಜವಾದ ತೀರ್ಥ ಒಂದು ವೇಳೆ ಆ ಅರಿವು ಹರಿಯಲಿಲ್ಲ ಅಂತ ಹೇಳಿದರೆ ಆ ಹರಿ ಹಂಚಿಕೆ ಆಗಲಿಲ್ಲ ಪ್ರಸಾರ ಆಗಲಿಲ್ಲ ಅಂತ ಹೇಳಿದರೆ ಆ ಅರಿವಿಂದ ಸಕಲರಿಗೆ ಸೌಖ್ಯ ಸಿಗಲಿಲ್ಲ ಅಂತ ಹೇಳಿದರೆ ಅಂದರೆ ಆ ನಿಟ್ಟಲ್ಲಿ ಆ ಅರಿವು ಉಪಯೋಗಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ಅದು ಕೇವಲ ಕೊಳೆತ ನೀರಾಗತ್ತೆ ನೀರು ಯಾವಾಗಲೂ ಇದ್ದರೆ ಶುದ್ಧ ಅದು ಒಂದೇ ಕಡೆ ಒಂದು ಮಡಕೆಯಲ್ಲೋ ಎಲ್ಲೋ ಒಂದು ಎಷ್ಟೋ ವರ್ಷಗಳ ಕಾಲ ಎಷ್ಟೋ ದಿನಗಳ ಕಾಲ ಹಾಗೆ ಇಟ್ಬಿಟ್ರೆ ಏನಾಗುತ್ತೆ ಒಂದು ಮಡು ಒಂದು ನದಿಯಲ್ಲಿ ನಿಂತ ಜಾಗದಲ್ಲೇ ನೀರು ನಿಂತಿದ್ರೆ ಏನಾಗಿರುತ್ತೆ ಒಂದು ಈ ಥರ ಒಟ್ಟು ನಿಂತ ಜಾಗದಲ್ಲಿ ನಿಂತ ನೀರು ಕೊಳೆತು ಹೋಗ್ಬಿಡುತ್ತೆ ಹಾಗಾಗಿ ಅಥವಾ ಅದು ಕೆಟ್ಟು ಅದು ಮತ್ತು ಉಪಯೋಗಕ್ಕೆ ಬರದಂತೆ ಆಗತ್ತೆ ಹಾಗಾಗಿ ನೀರು ಶುದ್ಧವಾಗಿರಬೇಕು ಅಂದರೆ ಅದು ಚಲನಶೀಲವಾಗಿರಬೇಕು ಹಾಗೆ ನಮ್ಮ ಜ್ಞಾನ ಶುದ್ಧವಾಗಿ ಶುದ್ಧ ಜ್ಞಾನ ಅಂದರೆ ಶುದ್ಧತೆ ಶುದ್ಧತೆಯ ನಂತರವೇ ಜ್ಞಾನದ ತಿಳುವಳಿಕೆ ಆ ಅರಿವು ಜ್ಞಾನ ಬರೋದೇ ನಮ್ಮ ಶುದ್ಧತೆಯನ್ನು ಸಾಧಿಸಿದ ಮೇಲೆ ಅರಿವು ಬರುವುದು ಹಾಗಾಗಿ ಆ ಅರಿವನ್ನು ಹೊಂದಿದವರು ಅದನ್ನು ಹರಿಸಬೇಕು ಹರಿಸುವ ಗುಣ ಇರುವವನೇ ಜಂಗಮ ಅನುಭಾವವನ್ನು ಹಂಚುವವನೇ ಜಂಗಮನಾದರೆ ಆ ಅದರಿಂದ ಪಡೆದುಕೊಳ್ಳುವ ಆ ಜ್ಞಾನ ಇದೆಯಲ್ಲ ಅದೇ ಪಾದತೀರ್ಥ ಆ ಮೂಲ ಜ್ಞಾನದ ಒಂದು ಹರಿಯುವಿಕೆ ನನ್ನ ಪಾಲಿಗೆ ಸಿಕ್ಕಿದ್ರೆ ಹರಿದ ಜ್ಞಾನದ ಒಂದಿಷ್ಟು ಪಾಲು ನನಗೆ ಸಿಕ್ಕಿದ್ರೆ ಅದು ಪಾದತೀರ್ಥ ಅಂತ ಹೇಳಿ ಕರೆಸಿಕೊಳ್ಳುತ್ತೆ ಅನ್ನೋದು ನನ್ನ ಒಂದು ಅರ್ಥ ಅದಾದ ನಂತರ ಇಲ್ಲಿ ಇನ್ನು ವಿಭೂತಿ ಅಂತ ಹೇಳಿದರೆ ವಿಭೂತಿ ಅಂತ ಹೇಳಿದ್ರೆ ಅದೊಂದು ಧರಿಸಿಕೊಳ್ಳುವ ಒಂದು ಮಾಮೂಲಿ ಅನ್ನೋದಕ್ಕಿಂತ ವಿಭೂತಿ ಅಂದರೆ ಪಂಚಭೂತಗಳಿಂದ ವಿಮುಖವಾಗುವುದು ಅಂದರೆ ಲೌಕಿಕ ನನ್ನೊಳಗಿನ ಅಜ್ಞಾನವನ್ನು ಸುಟ್ಟು ವಿಭೂತಿ ಮಾಡುವ ಪ್ರಕ್ರಿಯೆಯನ್ನು ನಾವು ನೋಡಿದ್ದೀವಲ್ಲ ಅದು ಅದು ಸುಟ್ಟು ಆ ನಂತರ ಆ ಆ ಒಂದು ವ್ಯವಸ್ಥೆಯನ್ನು ಅಥವಾ ಆ ಒಂದು ರೂಪವನ್ನು ಪಡ್ಕೊಳ್ಳೋದು ಹಾಗಾಗಿ ವಿಭೂತಿ ಅಂತ ಹೇಳಿದರೆ ನನ್ನೊಳಗಿನ ಅಜ್ಞಾನವನ್ನು ಸುಟ್ಟುಕೊಂಡು ನಂತರ ನಾನು ಪಡೆದುಕೊಳ್ಳುವ ಸ್ವರೂಪದ ರೂಪವೇ ವಿಭೂತಿ ನಾನು ಅಜ್ಞಾನೇ ಆಗಿದುಕೊಂಡು ಮೇಲೆ ವಿಭೂತಿಯನ್ನು ತರಿಸ್ಕೊಂಡಾಕ್ಷಣ ನಾನು ವಿಭೂತಿ ಪುರುಷನಾಗ ಕೇಳಿದ್ದು ನಾವು ಮತ್ತೆ ನಾನು ಹಳೆಯ ವಿಚಾರಕ್ಕೆ ಹೋಗೋದಿಲ್ಲ ಬದಲಾಗಿ ಇದು ವಿಭೂತಿ ಇನ್ನು ರುದ್ರಾಕ್ಷಿ ಅಂದರೆ ಕೂಡ ಅಕ್ಷಿ ಅಂದರೆ ಕಣ್ಣು ರುದ್ರಾಕ್ಷಿ ಅಂದರೆ ವಿಶೇಷವಾದ ಕಣ್ಣು ಜ್ಞಾನದ ಕಣ್ಣು ರುದ್ರಾಕ್ಷಿ ಅಂದರೆ ಜ್ಞಾನದ ಕಣ್ಣು ಅರಿವನ್ನು ಅರಿವನ್ನು ಹೊಂದಿದವನು ಅಂತ ಹೇಳಿ ಅರ್ಥ ಇನ್ನು ಪ್ರಣವ ಪಂಚಾಕ್ಷರಿ ಅಂತ ಹೇಳಿದ್ರೆ ಓಂ ನಮ್ಮ ಪ್ರಣವ ಅಂದರೆ ಓಂ ಅನ್ನುವಂಥದ್ದು ಪಂಚಾಕ್ಷರಿ ಅಂದರೆ ಓಂ ನಮ ಶಿವಾಯ ಅನ್ನುವಂಥದ್ದು ಇನ್ನು ಇಲ್ಲಿ ಮತ್ತೊಂದು ಬಿಟ್ಟು ಅಂತೇನೋ ಪ್ರಸಾದ ಅಂತ ಹೇಳಿದ್ರೆ ಏನು ಅಂತ ಹೇಳಿ ಪ್ರಸಾದ ಅಂತ ಹೇಳುವಾಗ ನಾನು ಹೇಳಿದ್ದೆ ಭರಿತಾರ್ಪಣವನ್ನು ಮಾತಾಡುವಾಗ ಕುರಿತು ಹೇಳಿದ್ದೆ ಅರ್ಪಿಸಿ ಪಡೆದದ್ದು ಪ್ರಸಾದ ಅಂತ ಹೇಳಿ ಹಾಗಾಗಿ ಇಲ್ಲಿ ಪ್ರಸಾದ ಪಾದತೀರ್ಥ ಪ್ರಸಾದ ವಿಭೂತಿ ರುದ್ರಾಕ್ಷಿ ಪ್ರಣವ ಪಂಚಾಕ್ಷರಿ ಇವೆಲ್ಲ ಬಹಳ ಪವಿತ್ರವಾದವು ಯಾವ ರೂಪದಲ್ಲಿ ಪವಿತ್ರವಾದವು ಜ್ಞಾನದ ರೂಪ ಜ್ಞಾನದ ಸಂಕೇತಗಳು ಇವಷ್ಟೇ ಇವೆಲ್ಲ ಜ್ಞಾನದ ಸಂ ಪಾದತೀರ್ಥ ಪ್ರಸಾದ ಪ್ರಸಾದ ಕೂಡ ಎಲ್ಲ ಅರ್ಪಣೆಯ ನಂತರ ಪಡ್ಕೊಳ್ಳೋದು ಅಂದರೆ ನಿನ್ನ ನೀನು ಏನು ಕೊಡ್ತೀಯ ಅದೇ ನಿನಗೆ ಸಿಕ್ಕುತ್ತೆ ಅನ್ನುವಂಥದ್ದೇ ಪ್ರಸಾದ ವಿಭೂತಿ ರುದ್ರಾಕ್ಷಿ ಇವೆಲ್ಲ ಜ್ಞಾನದ ಮತ್ತೊಂದು ರೂಪಗಳು ಮತ್ತು ಈ ಪ್ರಸ್ ಪವಿತ್ರವಾದ ಈ ವಿಷಯಗಳನ್ನು ಅಥವಾ ಇವುಗಳನ್ನು ಅನ್ಯರಿಗೆ ಕೊಡಬಹುದೇ ಕೊಡಬಾರದು ಅಂತ ಹೇಳಿ ಹೇಳಿ ಯಾಕೆ ಹೇಳ್ತಾರೆ ಮಸಣಯ್ಯ ಪ್ರಿಯ ಪುಣ್ಯಸ್ತ್ರೀ ಯಾಕೆ ಈ ಮಾತನ್ನು ಹೇಳ್ತಾರೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ನೋಡೋಣ ಎಲ್ಲರಿಗೂ ಶರಣು ಶರಣಾರ್ಥಿ